ತಾನು ಕಂದುಕೊಂಡವರು ವೇದಿಕೆಗೆ ಬಂದಂತವರಲ್ಲ. ಅವರ ತಂದೆ ಅವರ ಒಂದು ಸೇವೆಯಲ್ಲಿ ಆ ಅನುಕರಣೆ ಮೂಲಕ ಆ ಮನೆಯಲ್ಲಿದ್ದಂತಹ ಹಾರ್ಮೋನಿಯಂ, ತಬಲ, ಕೊಳಲು, ವೀಣೆ, ಈ ತರ ಏನಿರುತ್ತೆ ಅವನ್ನೆಲ್ಲ ಮುಟ್ಟುತ್ತಾ, ಅದ್ರ ಜೊತೆಗೆ ಹಾಡ್ತಾ, ತಂದೆಯವ್ರ ಜೊತೆ ಪಾಲ್ಗೊಳ್ತಾ ಅವರು ಕಲೆಯನ್ನ ಕರ್ಕಟ ಮಾಡಿಕೊಳ್ತಾ ಹೋಗ್ತಾರೆ. ಆ ಮಾಡಿಕೊಂಡಾಗ ಅವರಲ್ಲಿ ಇರ್ತಕ್ಕಂಥ ಒಳ್ಳೆಯ ವಿದ್ವಾಂಸನ್ನ ಗಮನಿಸಿದಂತಹ ದೊಡ್ಡ ದೊಡ್ಡ ವಿದ್ವಾಂಸರು ಕೂಡ ಅವರನ್ನ ಪ್ರಶಂಸೆ ಮಾಡ್ತಾರೆ. ಎಂತಹ ವಿದ್ವತ್ತಿದೆ ತಮ್ಮಲ್ಲಿ, ಇದನ್ನ ನೀವು ಹೀಗೆ ಬೆಳೆಸ್ಕೊಳ್ಳಿ ಅಂತ. ಅವಾಗ ಏನ್ ಮಾಡ್ತಾರೆ ಅಂದ್ರೆ 1966 ಈ ಅವ್ರನ್ನ ಪ್ರೀತಿಯಿಂದ ಬಾಲು ಅಂತ ಹಿರಿಯರೆಲ್ಲ ಕರೆಯೋದು. ಈಗ ನಾವು ಕೂಡ ಪ್ರೀತಿಯಿಂದ SPB ಅಂತ ಕರೀತಾರೆ ಎಲ್ಲರೂ. ಘಂಟಸಾಲ ಮತ್ತು SP ಕೋದಂಡಪಾಣಿ ಈ ಮಹನೀಯರು ತೀರ್ಪುಗಾರರಾಗಿರ್ತಕ್ಕಂಥ ಒಂದು ಸಂಗೀತ ಸ್ಪರ್ಧೆಯಲ್ಲಿ ನಮ್ಮ SP ಬಾಲಸುಬ್ರಹ್ಮಣ್ಯ ಸಾಹೇಬರು ಭಾಗವಹಿಸ್ತಾರೆ. ಆ ಭಾಗವಹಿಸಿದಾಗ ಆ ಸ್ಪರ್ಧೆಯಲ್ಲಿ ವಿಜೇತರಾದಾಗ ಈ ಇಬ್ಬರು ಮಹನೀಯರು ಅವ್ರನ್ನ ಪ್ರಶಂಸೆ ಮಾಡಿ, ಅಭಿನಂದನೆ ಮಾಡಿ, ಶ್ಲಾಘನೆಯನ್ನ ಮಾಡಿ ಅವರಿಗೆ ಪ್ರಶಸ್ತಿಯನ್ನ ಕೊಡ್ತಾರೆ. ಆ ಮೂಲಕ ಕೋದಂಡಪಾಣಿ ಅವರು ತಮ್ಮ ತೆಲುಗು ಚಿತ್ರವಾದಂತಹ ಶ್ರೀ 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 ಮರ್ಯಾದ ರಾಮಣ್ಣ ಅನ್ನುವಂತಹ ಚಿತ್ರದಲ್ಲಿ ಈ ಬಾಲೂರು ಅವರಿಗೆ ಒಂದು ಹಾಡನ್ನು ಹಾಡುವಂತಹ ಅವಕಾಶವನ್ನು ಕೂಡ ಕೊಡ್ತಾರೆ. ಆವಾಗ ಬಾಲೂರು ಅವರ ಒಂದು ಉದಾರತೆ ಏನಿದೆ, ಗುರು ಭಕ್ತಿ ಏನಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಅವರು ಹೇಳ್ತಾರೆ ಬಾಲೂರು ಸರ್ ಅವರು. ನಾನು ಘಂಟಸಾಲ ಅವರ ಏಕಲವ್ಯ ಶಿಷ್ಯ ಅಂತ ಹೇಳ್ತಾರೆ. ನಿಮ್ಗೆ ಏಕಲವ್ಯರವರ ವಿದ್ಯೆ ಗೊತ್ತಿಲ್ಲ, ನೇರವಾಗಿ ಗುರುವಂತರ ವಿದ್ಯೆ ಕಲಿತೆ ಇದ್ರು ಕೂಡ ಮೂರ್ತಿಯನ್ನಿಟ್ಟು ಏಕಲವ್ಯ ಅಂತ ವಿದ್ಯುದ್ಯೆಯನ್ನ ಕಲಿತಾರೆ. ಹಾಗೆ ನೇರವಾಗಿ ಘಂಟಸಾಲರವರ ವಿದ್ಯೆ ಕಲಿಯಲಿಲ್ಲ ಅಂದ್ರೂ ಕೂಡ ಒಂದು ಸ್ಪರ್ಧೆಯಲ್ಲಿ ನಾನು ಆ ಗುರುಗಳ ಪ್ರಶಸ್ತಿ ತಗೊಂಡಲ್ಲ, ಹಾಗಾಗಿ ಘಂಟಸಾಲರವರ ಏಕಲವ್ಯ ಶಿಷ್ಯ ಅಂತ ಹೇಳ್ತಾರೆ. ಇಲ್ಲಿ ನಮ್ಗೆ ಅರ್ಥ ಆಗೋದು ಏನಂದ್ರೆ, ಯಾವ ಶಿಷ್ಯನಿಗೆ ಕಲಿಯಬೇಕನ್ನೋ ಆಸಕ್ತಿ ಇರುತ್ತೋ, ಪರಿಶ್ರಮ ಇರುತ್ತೋ, ಗುರು ಭಕ್ತಿ ಇರುತ್ತೋ, ತನ್ನ ತಾನೆ ವಿದ್ಯೆ ಸಾಧನವಾಗಿ ಬರುತ್ತೆ ಅನ್ನೋದಕ್ಕೆ ನಮ್ಮ SP ಬಾಲಸುಬ್ರಹ್ಮಣ್ಯ ಸಾಹೇಬರು ಕೂಡ ಒಂದು ನಿದರ್ಶನ. ಅವರ ಹಾಗೆ ಎಷ್ಟೋ ಕಲಾವಿದರು ಶಾಸ್ತ್ರೀಯ ಸಂಗೀತ ನಮ್ಮ ಕರ್ನಾಟಕ ಕೂಡ ಹಿಂದೂಸ್ತಾನಿ ಆಗ್ಬೋದು. ನಮ್ಮ ವೇದಿಕೆಯಲ್ಲಿ ಹಿಂದೂಸ್ತಾನಿ ಸಂಗೀತಗಾರರಾದಂತ ಮಾಲಿಂಗ ಸರ್ ಪತ್ರರು ಪಂಡಿತರಲ್ಲಿ ಕೂತಿದ್ದಾರೆ. ಬಹಳಷ್ಟು ಜನರ ಹೆಸರನ್ನು ಈಗ ಉದಾಹರಿಸಿ ಹೇಳೋದಕ್ಕಿಂತ ತಮಗೇ ಗೊತ್ತಿರುವ ಹಾಗೆ ಬಹಳಷ್ಟು ಜನ ವಿದ್ವಾಂಸರು ಇವತ್ತು ಬಂದಿರುವುದು.